ವರದಕ್ಷಿಣೆಯ ಪಿಡುಗು ಅನ್ನೋದು ಇನ್ನೂ ಕೂಡ ಮಾಸಿ ಹೋಗದ ಒಂದು ರೋಗ ಅಂತಾನೆ ಹೇಳ್ಬಹುದು ಇನ್ನೂ ಕೂಡ ವರದಕ್ಷಿಣೆಯ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ನಂಬ್ತೀರಾ ವೀಕ್ಷಕರೇ ನಿಜಕ್ಕೂ ಈ ಒಂದು ವರದಕ್ಷಿಣೆಯ ಪಿಡುಗು ಇನ್ನೂ ಇದೆ ವರದಕ್ಷಿಣೆಗೋಸ್ಕರ ಹೆಂಡತಿಗೆ ಕಿರುಕುಳವನ್ನ ಕೊಡ್ತಾರೆ ಅಥವಾ ಗಂಡನ ಮನೆಯವರು ಬಂದಿರುವಂತಹ ಸೊಸೆಗೆ ಕಿರುಕುಳವನ್ನ ಕೊಟ್ಟಿರುವಂತಹ ಘಟನೆಗಳನ್ನ ನೀವು ಕೇಳೇ ಇರ್ತೀರಾ ಆದ್ರೆ ಇಲ್ಲೂ ಕೂಡ ಅದೇ ಒಂದು ಸಮಸ್ಯೆಯಾಗಿದೆ ಇಪ್ಪತ್ತೆರಡು ವರ್ಷದ ಒಂದು ಯುವತಿ ಅಥವಾ ಮಹಿಳೆ ಸಾವನ್ನೊಪ್ಪಿದ್ದಾರೆ ವರದಕ್ಷಿಣೆಯ ಕಿರುಕುಳದಿಂದ ತಾಳಲಾರದೆ ನೇಣು ಬಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಇವಳು ಟೆಕ್ಕಿ ಆಗಿದ್ದಾಳೆ ತುಂಬಾ ಚೆನ್ನಾಗಿತ್ತು ಸಂಸಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆ ಕೂಡ ಮಾಡಿಕೊಟ್ಟಿದ್ರು ಪ್ರೀತಿಸಿ ಮದ್ವೆ ಕೂಡ ಆಗಿದ್ರು ಆದ್ರೆ ಈ ವರದಕ್ಷಿಣೆ ಅಥವಾ ದುಡ್ಡಿನ ಆಸೆ ಅನ್ನೋದು ಗಂಡನ ಮನೆಯವರಿಗಿತ್ತು ಆ ಒಂದು ಕಾರಣಕ್ಕೋಸ್ಕರ ದಿನಾ ಸೊಸೆಯನ್ನ ಬೈಯೋದು ಅಥವಾ ಜಗಳ ಮಾಡೋದು ಆಕೆಯ ವಿರುದ್ಧ ತುಂಬಾ ಕಂಪ್ಲೇಂಟ್ ಗಳನ್ನ ಹೇಳೋದು ಹಾಗೆ ಆಕೆಗೆ ಚಿತ್ರ ಹಿಂಸೆ ಕೊಡೋದು ಮಾನಸಿಕವಾಗಿ ಇದೆಲ್ಲ ನಡೀತಾ ಇತ್ತು ನೋಡುವಷ್ಟ ದಿನ ನೋಡಿದ್ಲು ಈಗ ಆಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಯಾರು ಇವಳು ಇಪ್ಪತ್ತೆರಡು ವರ್ಷದ ಚಲುವೆ ಅಂತ ನೋಡೋದಾದ್ರೆ ಈಕೆಯ ಊರು ವಿಜಯಪುರ ಜಿಲ್ಲೆಯ ಹೂವಿನ ಹಡಗಲಿಯಲ್ಲಿ ಇದೆ ಹೇಗೆ ತುಂಬಾ ಸುಂದರವಾಗಿದ್ದಾಳೆ ಜೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಒಳ್ಳೆಯ ಜೋಡಿ ಆಕೆಯ ಗಂಡನ ಹೆಸರು ಸುನಿಲ್ ಅಂತ ಹೇಳಿ ಏತನ ವಿರುದ್ಧ ಈಗ ಎಫ್ಐಆರ್ ಆರ್ ಆಗಿದೆ ಟೆಕ್ಕಿ ಆಗಿದ್ಲು ಇವಳು ತುಂಬಾ ಖುಷಿಯಾಗಿ ಇವರಿಬ್ಬರ ಸಂಸಾರ ಹೋಗ್ತಾ ಇತ್ತು ಈ ವರದಕ್ಷಿಣೆ ದುಡ್ಡಿನ ಆಸೆ ಬಂಗಾರ ಅನ್ನುವಂಥದ್ದು ಒಂದು ಕೊಲೆಗೆ ತಂದು ನಿಲ್ಸಿದೆ ಅಥವಾ ಆತ್ಮಹತ್ಯೆನೆ ಆದರೆ ಪ್ರಚೋದನೆ ಕೊಟ್ಟಿದ್ದು ಗಂಡನ ಮನೆಯವರೇ ಆಗಿರೋದ್ರಿಂದ ಇದು ಕೊಲೆ ಅಂತಾನೆ ಕನ್ಸಿಡರ್ ಮಾಡಬಹುದು ಅಂತ ಅನ್ಸುತ್ತೆ ಫ್ಯಾನಿಗೆ ನೇಣು ಬಿಗಿದುಕೊಂಡು ಇವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈಕೆಯ ಹೆಸರು ಪೂಜಾ ಅಂತ ಹೇಳಿ ಹೀಗೆ ತುಂಬಾ ಸುಂದರವಾಗಿರುವಂತಹ ಯುವತಿ ಟೆಕ್ಕಿ ಆಗಿದ್ದಾಳೆ ಅವಳಿಗೆ ಬೇರೆ ಕಡೆ ಹೋಗೋದು ಅಂದ್ರೆ ತುಂಬಾ ಇಷ್ಟ ಜರ್ನಿ ಮಾಡೋದು ಅಂದ್ರೂ ಕೂಡ ತುಂಬಾ ಇಷ್ಟ ಇಪ್ಪತ್ತೆರಡು ವಯಸ್ಸು ಅಷ್ಟೇ ಮದುವೆಯಾಗಿ ಜಸ್ಟ್ ಎರಡು ವರ್ಷ ಕಳೆದಿದೆ ಅಷ್ಟೇ ಆಕೆಯ ಗಂಡ ಸುನಿಲ್ ಹಾಗೂ ಆಕೆಯ ಮೈದುನ ಅನಿಲ್ ವಿರುದ್ಧ ಎಫ್ಐಆರ್ ದಾಖಲೆ ಆಗಿದೆ ಈಗ ಹೂವಿನ ಹಡಗಲಿಯಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಆರ್ ದಾಖಲೆ ಮಾಡಲಾಗಿದೆ ಎಫ್ಐಆರ್ ದಾಖಲೆ ಮಾಡಿದ್ದು ಪೂಜಾ ಅವರ ಪೋಷಕರು ಅಥವಾ ಸಂಬಂಧಿಕರು ಅಂತಾನೆ ಹೇಳಬಹುದು ಅವರ ಮನೆಯವರು ಎಫ್ಐಆರ್ ಅನ್ನು ದಾಖಲೆ ಮಾಡಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವರದಿ ಬಂದ ತಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕೊಲೆಯೋ ಆತ್ಮಹತ್ಯೆಯೋ ವಿಷ ಕೂಡಿ ಮತ್ತೇನಾದರೂ ಆತ್ಮಹತ್ಯೆ ಅಂತ ಪೋಟ್ರೇ ಮಾಡ್ತಿದಾರೋ ಈ ವಿಚಾರದ ಬಗ್ಗೆ ಆ ವರದಿ ಬಂದ ಮೇಲೆ ಗೊತ್ತಾಗಬೇಕಾಗಿದೆ ಅದಾದ್ಮೇಲೆ ಸುನೀಲ್ ಹಾಗೂ ಅನಿಲ್ ಮೇಲೆ ಕೇಸ್ ಎಫ್ಐಆರ್ ಏನ್ ದಾಖಲು ಮಾಡಿದ್ದಾರೆ ಅವನನ್ನು ಜೈಲಿಗೆ ಕರೆದುಕೊಂಡು ಬಂದು ಅತಿಥಿಯನ್ನ ಮಾಡಲಿದ್ದಾರೆ ನಮ್ಮ ಪೊಲೀಸರು ಈಗ ಆಲ್ರೆಡಿ ಅರೆಸ್ಟ್ ಆಗಿರ್ತಾರೆ ಅವರು ಏನು ವರದಿ ಒಂದು ಬರೋದ ಬಾಕಿ ಇರುತ್ತೆ ಅಂದ್ರೆ ಮರಣೋತ್ತರ ಪರೀಕ್ಷೆಯ ರಿಸಲ್ಟ್ ಬಂದ ನಂತರ ಈ ಕೇಸ್ಗೆ ಇನ್ನೊಂದು ಹೊಸ ಟ್ವೆಸ್ಟ್ ಸಿಕ್ದಂಗೆ ಆಗತ್ತೆ ಒಂದು ಚಿಕ್ಕ ಹುಡುಗಿ ಇಪ್ಪತ್ತೆರಡು ವರ್ಷದ ಯುವತಿ ಸಾವನ್ನೊಪ್ಪಿದ್ದಾಳೆ ಅಂತಂದ್ರೆ ಅದು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಎಷ್ಟು ಹಿಂಸೆಯನ್ನ ಕೊಡ್ತಿರಬಹುದು ಮೈಂಡ್ ಮೆಚಾರಿಟಿ ಇರಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ದುರಂತ ನಡೆದು ಹೋಗುತ್ತೆ ಆ ಒಂದು ಪರಿಸ್ಥಿತಿಯನ್ನ ನಿಭಾಯಿಸುವಂತಹ ಶಕ್ತಿ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳಿಗೆ ಇನ್ನೂ ಬಂದಿರಲ್ಲ ಅದು ಬಂದಿದೆಯೋ ಬಂದಿಲ್ವೋ ಅಂತ ನೋಡ್ಕೊಳ್ದೆ ಪೋಷಕರು ಅಥವಾ ಪಾಲಕರು ಮದುವೆ ಮಾಡೋಕೆ ಮುಂದಾಗ್ತಾರೆ ಆಗ ಇಂಥದ್ದೊಂದು ಘಟನೆಗಳು ನಡೀತಾ ಹೋಗ್ತಾ ಇರುತ್ತೆ ಹಾಗೆ ವರದಕ್ಷಿಣೆ ಪಿಡುಗು ಅನ್ನೋದು ಕೂಡ ಕರ್ನಾಟಕದಲ್ಲ ಭಾರತದಲ್ಲೂ ಕೂಡ ತುಂಬಾನೇ ಕಲೆಯುತ್ತಿರುವಂತಹ ವಿಚಾರವಾಗಿದೆ ಹಿಂದಿನ ಕಾಲದಲ್ಲಿ ವರದಕ್ಷಿಣೆಯ ವಿಚಾರವಾಗಿ ಹಲವಾರು ಆತ್ಮಹತ್ಯೆಗಳು ನಡೀತಾ ಇತ್ತು ಈಗಲೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಸಿವಿಯಲ್ಲೂ ಅಥವಾ ಇಪ್ಪತ್ತೊಂದನೇ ಶತಮಾನಕ್ಕೆ ಕಾಲಿಟ್ಟು ಮೇಲೂ ಕೂಡ ಈ ವರದಕ್ಷಿಣೆ ಅನ್ನೋದು ಪಿಡುಗು ಅನ್ನೋದು ನಮ್ಮ ಮೇಲೆ ಇದೆ ಅಥವಾ ಈ ಸಮಾಜದಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನ ಅರಗಸ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಆ ಪೂಜಾ ಎನ್ನುವಂತಹ ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಲ್ಲ ಅವಳಿಗೆ ನ್ಯಾಯ ದೊರಕ್ಲಿ ಅಂತ ನಾವೆಲ್ಲ ಆಶಿಸೋಣ ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ